ಹಾಸನ್ ಬಸ್ ಸ್ಟ್ಯಾಂಡಲ್ಲಿ ಮಂಗಳೂರು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ನನ್ನ ಜೊತೆ ಇದ್ದಾನೆ ಈ ಐ ಐ ಟಿ ಹುಡುಗ. ಇವಾಗ ನಾವು ಬಸ್ ಕೂತಿದ್ದೀವಿ, ಜಾಗ ಇಲ್ಲ. ಇಲ್ಲಿ ಹಿಂದ್ಗಡೆ ಬರೀ 4 ಸೀಟ್ ಇದೆ. ಆ ಸೀಟಲ್ಲಿ ನಾವು ಫ್ಯಾಮಿಲಿ ಅಡ್ಜಸ್ಟ್ ಮಾಡ್ಕೊಂಡು 5 ಜನ ಕೂತ್ಕೊಂಡು ಹರ್ಸ ಹರ್ಸ ಪಟ್ಕೊಂಡು ಧರ್ಮಸ್ಥಳ ಬಸ್ ಹತ್ತಿದ್ದೀವಿ. ಸೊ ಫೈನಲಿ ಓಕೆ, ಹಾಂ ನಾವು ಧರ್ಮಸ್ಥಳ ಹೋಗ್ತಿಲ್ಲ, ಬಟ್ ನೋಡೋಣ. ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಲಾಸ್ಟ್ ಸೀಟ್ ಬಗ್ಗೆ ತುಂಬ ಬ್ಯಾಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ದಾರೆ. ಸೊ ನೋಡೋಣ ಹೇಗಿರುತ್ತೆ ಜರ್ನಿ ಅಂತ. ನಾವಿವಾಗ ಧರ್ಮಸ್ಥಳದಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇದ್ದದ ಬಸ್ ಹತ್ತಬೇಕು. ಇವಾಗ ನಾವು ಬೆಳ್ತಂಗಡಿಗೆ ಬಸ್ ಹತ್ತಿದ್ದೀವಿ. ಕೊನೆಗೂ ಆಳ್ವಾಸ್ ಇನ್ಸ್ಟಿಟ್ಯೂಷನ್ಗೆ ಬಂದ್ವಿ. ಆದರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ನಡೀಲಿಲ್ಲ. ಪಿ ಯು ಸಿ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಆ ಕಾಲೇಜಲ್ಲಿ ನಡೀತು. ಫಸ್ಟ್ ರಿಜಿಸ್ಟರ್ ಆದ್ವಿ. ಅಲ್ಲಿಂದ ನಮಗೆ ಅವರು ಬಸ್ ಪ್ರೊವೈಡ್ ಮಾಡಿದರು. ಸೊ ನನಗಂತೂ ಅವ್ರು ಮಾಡಿದ ವ್ಯವಸ್ಥೆಗಳು ತುಂಬಾ ಇಷ್ಟ ಆಯಿತು. ನೋಡಿ ಇನ್ನು ಎಷ್ಟು ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ ಅಂತ. ಸೊ ಆಳ್ವಾಸ್ ವಾಸ್ ಜಸ್ಟ್ ವೆರಿ ಗುಡ್. ಸೊ ಇದು ನಮಗೆ ಕೊಟ್ಟಿದ್ದು ಬೆಡ್ಡು, ಇಷ್ಟು ಚೆನ್ನಾಗಿತ್ತು ಆ್ಯಂಡ್ ತುಂಬ ಜಾಗ ಇತ್ತು. ಸೊ ವಿ ಆರ್ ಹಿಯರ್. ನಾವು ರೆಡಿಯಾಗಿ ಕೊನೆಗೂ ಬಂದ್ವಿ. ಸೊ ನೋಡಿ ಹೇಗಿದೆ, ಎಷ್ಟು ದೊಡ್ಡದಾಗಿದೆ, ಎಲ್ಲ ರೆಡಿ ಮಾಡಿದ್ದಾರೆ ಅವರು. ಎಷ್ಟು ಜನ ಇದ್ರು, ಎಷ್ಟು ಗ್ರ್ಯಾಜುಯೇಟ್ಸ್ ಇದ್ರು ಅಂತಂದರೆ ತುಂಬ ಗ್ರ್ಯಾಜುಯೇಟ್ಸ್ ಇದ್ರು. ಸೊ ನನ್ನ ಗ್ರ್ಯಾಜುಯೇಷನ್ ಟೈಮಲ್ಲಿ ಪೇರೆಂಟ್ಸ್ ಎಲ್ಲವೂ ಇರಲಿಲ್ಲ, ಹಾಗಾಗಿ ನನಗೆ ಇದೊಂದು ಒಳ್ಳೆ ಚಾನ್ಸು. ಸೊ ಗ್ರ್ಯಾಜುಯೇಷನ್ ಪಿಕ್ಸ್ ನನ್ನದಿದೆ, ಬಟ್ ನನ್ನ ಫ್ಯಾಮಿಲಿ ಜೊತೆ ಇಲ್ಲ. ಬಟ್ ನಮ್ಮ ಡ್ಯಾಡಿ ನೋಡಿ ಫುಲ್ ಖುಷಿಯಾಗಿ ಫೋಟೋಸ್ನ ಕ್ಲಿಕ್ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಫಂಕ್ಷನ್ಸ್ ಸ್ಟಾರ್ಟ್ ಆಯಿತು. ಡೀಸೆಂಟ್ ಡೆಕೋರೇಷನ್, ವೆಲ್ ಬಿಹೇವ್ಡ್ ಸ್ಟೂಡೆಂಟ್ಸ್ ಆ್ಯಂಡ್ ನಿಜವಾಗ್ಲೂ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು. ಯಾಕೆ ಅಂದರೆ ತುಂಬ ಓವರಾಗಿರಲಿಲ್ಲ, ತುಂಬ ಡಿಸಿಪ್ಲಿನ್ಡ್ ಆಗಿತ್ತು. ಸೊ ಹಾಗಾಗಿ ನನಗಂತೂ ತುಂಬ ಇಷ್ಟ ಆಯಿತು. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಪಾರ್ಟ್ ಯಾವುದು ಗೊತ್ತಾ? ನೀವೇ ಕೇಳಿ. ಆ್ಯಂಡ್ ಫೈನಲಿ ಗ್ರ್ಯಾಜುಯೇಷನ್ ಫಂಕ್ಷನ್ ಶುರು ಆಗಿತ್ತು ಹತ್ತತ್ರ 6:30. ಸೊ ಮಾರ್ಚ್ ಫಸ್ಟ್ ಇಲ್ಲದೆ ಯಾವ ಫಂಕ್ಷನ್ ತಾನೇ ಶುರು ಆಗುತ್ತೆ ಅಲ್ವಾ? ಹಾಗಾಗಿ ಫಸ್ಟ್ ಮಾರ್ಚ್ ಪಾಸ್ ಮಾಡಿದ್ರು. ಗ್ರ್ಯಾಜುಯೇಷನ್ ಎಲ್ಲ ಮುಗೀತು. ಸೊ ಹೊಟ್ಟೆ ತುಂಬ ಹಸಿದಿತ್ತು, ಹಾಗೆಯೇ ಸುಸ್ತಾಗಿತ್ತು. ಹಾಗಾಗಿ ಫಂಕ್ಷನ್ ಗ್ರ್ಯಾಜುಯೇಷನ್ ಮುಗಿದ ತಕ್ಷಣ ನಾನು ಹೋಗಿದ್ದು ಊಟದ ಹಾಲ್ಗೆ. ಎವ್ರಿಥಿಂಗ್ ವಾಸ್ ವೆಲ್ ಪ್ಲ್ಯಾನ್ಡ್. ತುಂಬ ಜನಕ್ಕೆ ಊಟ ಹಾಕೋದು ಅಂದರೆ ಅದು ಸಣ್ಣ ವಿಷಯ ಅಲ್ವೇ ಅಲ್ಲ. ಬಟ್ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಕ್ಯೂ ಇತ್ತು, ತುಂಬ ಜನ ಇದ್ರು. ನೋಡಿ ಹೇಗೆ ಕಾಯ್ತಾ ಇದ್ದೀನಿ ಊಟಕ್ಕೆ ಅಂತ. ಅದರಲ್ಲಿ ಬೇರೆ ಸೆಕೆ ಬೆವರು. ಲೈನಲ್ಲಿ ನಿಂತಿದ್ದಕ್ಕೇನು ಮೋಸ ಆಗಿಲ್ಲ, ತುಂಬ ಒಳ್ಳೊಳ್ಳೆ ಊಟ ಮಾಡಿಸಿದ್ರು. ಕೆಲವೊಂದು ಹೆಸರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೊ 3-4 ಐಸ್ ಕ್ರೀಮ್ ತಿಂದೆ. ಅದೇನೇನೋ ಮಾಡಿದ್ರು ಮ್ಯಾಂಗೋಲಿ, ಬಟ್ ಅದು ತುಂಬ ಚೆನ್ನಾಗಿತ್ತು. ಸೊ ಸೆಕೆ ಮಾತ್ರ ಕಿತ್ಕೊಂಡು ಹರಿತಿತ್ತು, ಆದರೂ ಹಿಡಿದೆ ತಿಂದಿದ್ದೀನಿ. ಸೊ ಅಲ್ಲಿಗೆ ಮುಗೀತು ಕತೆ.